ಜನಮನ ಗೆದ್ದಿದ್ದ ಹಲವರ ಬದುಕಿಗೆ ದಾರಿದೀಪವಾಗಿದ್ದ ಜನತಾ ದರ್ಶನ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಗಳನ್ನು ಮುಂದುವರಿಸುವ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಜೆಡಿಎಸ್ ಪ್ರಣಾಳಿಕೆಯಲ್ಲಿ ಸ್ಪಷ್ಟ ಘೋಷಣೆ ಮಾಡಿದ್ದಾರೆ. ರೈತರ ಸಾಲ ಸಂಪೂರ್ಣ ಮನ್ನಾ, ಜೊತೆಗೆ ಎಲ್ಲ ರೀತಿಯ ಮಾಸಾಶನ ಹೆಚ್ಚಳ ಮಾಡೋದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ವಯಸ್ಸಾದವರಿಗೆ ಊರುಗೋಲಾಗಲು ನಿರ್ಧರಿಸಿರುವ ಜೆಡಿಎಸ್ ನೀರಿನ ವಿಚಾರದಲ್ಲಂತೂ ಹೋರಾಟ ನಿರಂತರ ಅಂತ ಘೋಷಣೆ ಮಾಡಿದೆ. ಮುಂಬರುವ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಪಕ್ಷದ ವರಿಷ್ಠರಾದ ಎಚ್.ಡಿ. ದೇವೇಗೌಡರು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು. ಬೆಂಗಳೂರು ನಗರಕ್ಕೆ ಪ್ರತ್ಯೇಕ ಪ್ರಣಾಳಿಕೆಯನ್ನ ಹೊರತರಲಾಗಿದೆ. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪೂರ್, ಜಮೀರ್ ಅಹಮದ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಪ್ರಣಾಳಿಕೆಯಲ್ಲಿ ರೈತರ ಸಾಲ ಮನ್ನಾ, ಸಬ್ಸಿಡಿ, ಶಾಶ್ವತ ನೀರಾವರಿ, ವೃದ್ಧರು, ಅಂಗವಿಕಲರು, ಮಹಿಳೆಯರು, ವಿದ್ಯಾರ್ಥಿಗಳು, ಹೀಗೆ ಎಲ್ಲ ವರ್ಗದ ಜನತೆಗೆ ಸೌಲಭ್ಯ ಒದಗಿಸುವ ಬಗ್ಗೆ ಜೆಡಿಎಸ್ ಪೂರ್ಣ ಭರವಸೆ ನೀಡಿದೆ. ಎಲ್ಲ ರೈತರ ಸಂಪೂರ್ಣ ಸಾಲ ಮನ್ನಾ, ನೇಕಾರರ, ಮೀನುಗಾರರ ಸಂಪೂರ್ಣ ಸಾಲ ಮನ್ನಾ, ಕುಶಲಕರ್ಮಿಗಳ ಸಾಲ ಸಂಪೂರ್ಣ ಮನ್ನಾ, ಬಿತ್ತನೆ ಬೀಜ ಟ್ರ್ಯಾಕ್ಟರ್ಗೆ ಶೇಕಡಾ 75% ಸಬ್ಸಿಡಿ, ರೈತರು ಕೃಷಿ ಕಾರ್ಮಿಕರಿಗೆ ಕಲ್ಪವೃಕ್ಷ ನಿಧಿ, ನಿಧಿಯಡಿ ಪ್ರತಿ ತಿಂಗಳು 500 ರೂಪಾಯಿ ಸಹಾಯಧನ, ದವಸ ಧಾನ್ಯಗಳಿಗೆ ಪ್ರತಿ ಕ್ವಿಂಟಾಲ್ಗೆ ಸಹಾಯಧನ 150 ಮತ್ತು 500 ರೂಪಾಯಿ ಸಹಾಯಧನ, ನೀರಾವರಿ ಯೋಜನೆಗಳಿಗೆ ಆದ್ಯತೆ, 5 ವರ್ಷಕ್ಕೆ 65,000 ಕೋಟಿ ಮೀಸಲು, ಬಯಲುಸೀಮೆ ಜಿಲ್ಲೆಗಳಿಗೆ ನೀರಾವರಿ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, ಕೃಷ್ಣಾ ಮೇಲ್ದಂಡೆ 2ನೇ ಹಂತದ ಯೋಜನೆ ಪೂರ್ಣ, ಕಾವೇರಿ ವಿಚಾರದಲ್ಲಿ ನಿರಂತರ ಹೋರಾಟ, ರೈತರು, ಕಾರ್ಮಿಕರು, ನೇಕಾರರಿಗೆ ಪಿಂಚಣಿ, ಹಾಲಿಗೆ 1 ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹಧನ, ಹೀಗೆ ಅನೇಕ ಯೋಜನೆಗಳ ಬಗ್ಗೆ ಜೆಡಿಎಸ್ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪಿಸಿದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರ, ನೇಕಾರರ, ಮೀನುಗಾರರ ಮತ್ತು ಗ್ರಾಮೀಣ ಕುಶಲಕರ್ಮಿಗಳ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡತಕ್ಕಂತಹ ಒಂದು ಪ್ರಮುಖವಾದಂತಹ ಅಂಶ, ರೈತರಿಗೆ ರಸಗೊಬ್ಬರವನ್ನು ಸಬ್ಸಿಡಿಯ ರೂಪದಲ್ಲಿ ವಿತರಣೆ ಮಾಡತಕ್ಕಂಥದ್ದು, ಬಿತ್ತನೆ ಬೀಜ ಮತ್ತು ಟ್ರ್ಯಾಕ್ಟರ್ಗಳಿಗೆ 75% ಸಬ್ಸಿಡಿಯನ್ನು ಸಿಗ್ತಕ್ಕಂಥದ್ದು, ರೈತರು ಮತ್ತು ಕೃಷಿ ಕಾರ್ಮಿಕರ ಕಲ್ಪರಕ್ಷಾ ನಿಧಿಯ ಅಡಿಯಲ್ಲಿ ಬೀಜ ಮತ್ತು ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಕೊಳ್ಳಲು ಪ್ರತಿ ಕುಟುಂಬಕ್ಕೆ ಆರ್ಥಿಕ ನೆರವು, ಈ ನಾಡಿನ ಕುಟುಂಬದ ಮಹಿಳೆಯರಿದ್ದಾರೆ, ಮುಖ್ಯಸ್ಥ ಮಹಿಳೆಯರು, ಅವರಿಗೆ ಪ್ರತಿ ತಿಂಗಳು 500 ರೂಪಾಯಿಗಳ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥದ್ದು, ರೈತರು ಬೆಳೆದ ಉತ್ಪನ್ನಗಳಿಗೆ ವೈಜ್ಞಾನಿಕವಾದ ಬೆಲೆಯನ್ನು ನಿಗದಿಪಡಿಸತಕ್ಕಂಥದ್ದು, ಕನಿಷ್ಠ ಬೆಂಬಲ ಬೆಲೆಯ ಮಳಿಗೆಗಳನ್ನು ಸರ್ಕಾರದ ಮುಖಾಂತರವೇ ಪ್ರಾರಂಭ ಮಾಡತಕ್ಕಂಥದ್ದು, ಮತ್ತು ರೈತರು ಬೆಳೆಯತಕ್ಕಂಥ ಪ್ರತಿಯೊಂದು ದವಸ ಮತ್ತು ಧಾನ್ಯಗಳಿಗೆ ಹೆಚ್ಚುವರಿಯಾಗಿ ಈಗಿರ್ತಕ್ಕಂಥ ಮಿನಿಮಮ್ ಪ್ರೈಸ್ ಏನೊಂದು ಪ್ರೈಸ್ ನಿಗದಿಯಾಗಿದೆ ಅದಕ್ಕೆ ಹೆಚ್ಚುವರಿಯಾಗಿ ಕ್ವಿಂಟಾಲ್ಗೆ ದವಸ ಧಾನ್ಯಗಳಿಗೆ 150 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥದ್ದು, ಮುಂದಿನ 5 ವರ್ಷದಲ್ಲಿ ರಾಜ್ಯದ ನೀರಾವರಿ ಯೋಜನೆಗಳು ಈಗಿನ ಸರ್ಕಾರದ ಏನು ಕುಂಠಿತಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನೀರಾವರಿ ಯೋಜನೆಗಳನ್ನು ನಿಗದಿತ ಅವಧಿಯಲ್ಲಿ ಸಂಪೂರ್ಣಗೊಳಿಸಲಿಕ್ಕೆ, ಅದು ಕೃಷ್ಣಾ ಎ ಸ್ಕೀಮ್ ಮತ್ತು ಬಿ ಸ್ಕೀಮ್ನ ಹಲವಾರು ಯೋಜನೆಗಳಿರಬಹುದು. ಇನ್ನು ಗರ್ಭಿಣಿಯರಿಗೆ ಪ್ರತಿ ತಿಂಗಳು 5,000, ವಿಧವಾ ವೇತನ, ವೃದ್ಧಾಪ್ಯ ವೇತನ ಹೆಚ್ಚಳ, ಈ ವೇತನ 1,500 ರೂಪಾಯಿಗಳಿಗೆ ಹೆಚ್ಚಳಕ್ಕೆ ಕ್ರಮ, 70 ವರ್ಷ ಮೇಲ್ಪಟ್ಟವರಿಗೆ 5,000 ರೂಪಾಯಿ, 80 ವರ್ಷ ದಾಟಿದವರಿಗೆ 8,000 ಮಾಸಾಶನ, ಅಂಗನವಾಡಿ ಕಾರ್ಯಕರ್ತರ ಉದ್ಯೋಗ ಕಾಯಂ, ಗುಣಪಡಿಸಲಾಗದ ರೋಗಗಳಿರುವವರಿಗೆ ಪ್ರತಿ ತಿಂಗಳು 6,000 ಸಹಾಯಧನ, ಎಲ್ಲಾ ಜಿಲ್ಲೆಗಳಲ್ಲಿ ಹೆಣ್ಣು ಮಕ್ಕಳ ವಸತಿ ನಿಲಯ, ಉತ್ತರ ಕರ್ನಾಟಕ ಭಾಗದಲ್ಲಿ ಜಯದೇವ ಮಾದರಿ ಆಸ್ಪತ್ರೆ, ಪರಿಸರಕ್ಕೆ ಹಾನಿಯಾಗುವ ಗಣಿಗಾರಿಕೆ ನಿಷೇಧ, ಜನತಾ ದರ್ಶನ ಗ್ರಾಮ ವಾಸ್ತವ್ಯ ಮುಂದುವರಿಕೆ.
ಪ್ರವಾಸೋದ್ಯಮಕ್ಕೆ 11 ವಿಶೇಷ ಯೋಜನೆ. ಅಕ್ರಮ ಸಕ್ರಮ ಯೋಜನೆ ಜಾರಿಗೆ ಕ್ರಮ. ನ್ಯಾಯಮೂರ್ತಿ ಸಾಚಾರ್ ವರದಿ ಅನುಷ್ಠಾನ. ಹೀಗೆ ಹಲವು ಜನಪಯೋಗಿ ಕಾರ್ಯಕ್ರಮಗಳನ್ನು ಜೆಡಿಎಸ್ ಘೋಷಿಸಿದೆ. ಎಲ್ಲಾ ಕ್ಷೇತ್ರಗಳಿಗೂ ಆದ್ಯತೆ ಪ್ರಕಾರ ಕ್ರಮ ಕೈಗೊಳ್ಳೋದಾಗಿ ತಿಳಿಸಲಾಗಿದೆ. ನ್ಯೂಸ್ 24 ಬೆಂಗಳೂರು. ಇನ್ನು ಇದೇ ವೇಳೆ ವೇಗವಾಗಿ ಬೆಳೀತಾ ಇರುವಂತಹ ಬೆಂಗಳೂರಿಗಾಗಿ ಜೆಡಿಎಸ್ ಪ್ರತ್ಯೇಕ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ರಕ್ಷಣೆ, ಸಂಚಾರ, ಶಿಕ್ಷಣ, ಕಸ ನಿರ್ವಹಣೆ ಹೀಗೆ ಎಲ್ಲಾ ವಿಚಾರಗಳಲ್ಲೂ ಸ್ಪಷ್ಟ ಕಾರ್ಯಕ್ರಮವನ್ನು ರೂಪಿಸಿದೆ. ಪ್ರತಿ ವರ್ಷ ಬೆಂಗಳೂರು ನಗರದಲ್ಲಿ 35,000 ನಿವೇಶನ ಹಂಚಿಕೆ ಮಾಡುವುದಾಗಿ ಪ್ರಣಾಳಿಕೆಯಲ್ಲಿ ಘೋಷಿಸಲಾಗಿದೆ. ಬೆಂಗಳೂರಿಗಾಗಿ ಜೆಡಿಎಸ್ ಪ್ರತ್ಯೇಕ ಪ್ರಣಾಳಿಕೆಯನ್ನು ಸಿದ್ದಪಡಿಸಿ ಬಿಡುಗಡೆ ಮಾಡಿದೆ. ನಗರದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜೆಡಿಎಸ್ ಹಲವು ಕಾರ್ಯಕ್ರಮಗಳನ್ನು ಪ್ರಣಾಳಿಕೆಯಲ್ಲಿ ಘೋಷಿಸಿದೆ. ಪ್ರಣಾಳಿಕೆಯ ಮುಖ್ಯಾಂಶ: ನಗರಾಭಿವೃದ್ಧಿಗೆ 12ನೇ ಶೆಡ್ಯೂಲ್ ಅನುಷ್ಠಾನ, ಡಾ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ, ಕಸ ಸಂಗ್ರಹ ವಿಲೇವಾರಿಗೆ ವಿಶೇಷ ವ್ಯವಸ್ಥೆ, ಅಕ್ರಮ ಸಕ್ರಮ ಕಾರ್ಯಕ್ರಮ ಜಾರಿಗೆ ಕ್ರಮ, ಪ್ರತಿ ವರ್ಷ 35,000 ನಿವೇಶನಗಳ ಹಂಚಿಕೆ, ಒತ್ತುವರಿಯಾಗಿರುವ ಭೂಮಿ ವಶಕ್ಕೆ ಕ್ರಮ, ಭ್ರಷ್ಟಾಚಾರ ನಿಗ್ರಹಕ್ಕೆ ಜಾಗೃತಿ ಸಮಿತಿ ರಚನೆ, ಮೆಟ್ರೋಪಾಲಿಟಿನ್ ಯೋಜನಾ ಸಮಿತಿ ರಚನೆ, ರಸ್ತೆಗಳ ನಿರ್ವಹಣೆಗೆ ಪ್ರತ್ಯೇಕ ಪ್ರಾಧಿಕಾರ, ಮೆಟ್ರೋ ಬಿಎಂಟಿಸಿ ಸೇವೆಗಳ ವಿಲೀನ. ಹೀಗೆ ನಗರದಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಸುಗಮಗೊಳಿಸಲು ಜೆಡಿಎಸ್ ಸ್ಪಷ್ಟ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಸಮಗ್ರ ನಗರಾಭಿವೃದ್ಧಿಗೆ 12ನೇ ಶೆಡ್ಯೂಲ್ನ ಅನುಷ್ಠಾನ, ನಗರಾಭಿವೃದ್ಧಿಗೆ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಕೊಟ್ಟಿರತಕ್ಕಂಥ ವರದಿ ಅನುಷ್ಠಾನ, ವೈಜ್ಞಾನಿಕ ರೀತಿಯ ನೂತನ ಕಸ ಸಂಗ್ರಹಣೆ ಮತ್ತು ವಿಲೇವಾರಿಯ ವ್ಯವಸ್ಥೆ, ನ್ಯಾಯಮೂರ್ತಿ ಸಾಚರ್ ವರದಿಯನ್ನು ಅನುಷ್ಠಾನಕ್ಕೆ ತರತಕ್ಕಂಥದ್ದು, ಅಕ್ರಮ ಸಕ್ರಮ ಕಾರ್ಯಕ್ರಮವನ್ನು ಜಾರಿಗೆ ತರತಕ್ಕಂಥದ್ದು, ಪ್ರತಿ ವರ್ಷ ಬೆಂಗಳೂರು ನಗರದಲ್ಲಿ 35,000 ನಿವೇಶನದ ಹಂಚಿಕೆಯ ಕಾರ್ಯಕ್ರಮ, ಬೆಂಗಳೂರು ನಗರದಲ್ಲಿ ಇರತಕ್ಕಂಥ ಒತ್ತುವರಿಯಾಗಿರತಕ್ಕಂಥ ಸರ್ಕಾರಿ ಭೂಮಿಗಳನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ತಕ್ಕಂಥ ಒಂದು ಪ್ರಮುಖವಾದಂಥ ಅಂಶ ಮತ್ತು ಭ್ರಷ್ಟಾಚಾರವನ್ನು ನಿಗ್ರಹಗೊಳಿಸತಕ್ಕಂಥದ್ದಕ್ಕೆ ಸರ್ಕಾರದ ಇಲಾಖೆಗಳಲ್ಲಿ ಜಾಗೃತಿ ಸಮಿತಿಯನ್ನು ರಚನೆ ಮಾಡತಕ್ಕಂಥದ್ದು, ಹೀಗೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಮುಂದಿನ 5 ವರ್ಷಗಳಲ್ಲಿ ಸಂಪೂರ್ಣವಾಗಿ ಜಾರಿಗೆ ತರತಕ್ಕಂಥದ್ದು ನಮ್ಮ ಬದ್ಧತೆ ಅಂತಕ್ಕಂಥದ್ದನ್ನು ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಣಾಳಿಕೆ ಮುಖ್ಯಾಂಶ: ಶಿಕ್ಷಣ ಕ್ಷೇತ್ರಕ್ಕೆ ಇನ್ನಷ್ಟು ಒತ್ತು, ಮಹಿಳೆಯರು ಮಕ್ಕಳಿಗೆ ರಕ್ಷಣೆ, ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ವಸತಿ, 65 ವರ್ಷ ಮೇಲ್ಪಟ್ಟವರಿಗೆ ಮನೆ ಬಾಗಿಲಿಗೆ ಬಸ್ಸು, ಮಹಿಳಾ ಉದ್ಯೋಗಿಗಳ ರಕ್ಷಣೆಗೆ ಕ್ರಮ, ಅಪರಾಧ ಪ್ರಕರಣಗಳ ತಡೆಗೆ ಕಠಿಣ ಕ್ರಮ, ಆಸ್ಪತ್ರೆ ಸೇವೆ ಉತ್ತಮಗೊಳಿಸಲು ಕ್ರಮ, ಬೀದಿ ವ್ಯಾಪಾರದ ನಿರ್ವಹಣೆಗೆ ಕ್ರಮ, ಬೀದಿ ನಾಯಿಗಳ ಸಂಪೂರ್ಣ ನಿಯಂತ್ರಣ, ಪ್ರತಿ ವಾರ್ಡ್ಗಳಲ್ಲಿ ಇಂಗ್ಲಿಷ್ ಮಾದರಿ ಶಾಲೆ, ಮಕ್ಕಳಿಗೆ ಬಿಸಿಯೂಟ ವ್ಯವಸ್ಥೆ ವ್ಯವಸ್ಥಿತ, ಡೊನೇಷನ್ ಹಾವಳಿಗೆ ಪೂರ್ಣ ಕಡಿವಾಣ, ಹೀಗೆ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಬಗ್ಗೆ ಜೆಡಿಎಸ್ ಪ್ರಣಾಳಿಕೆಯಲ್ಲಿ ಸ್ಪಷ್ಟ ಭರವಸೆ ನೀಡಲಾಗಿದೆ. ಇವತ್ತು ಬೆಂಗಳೂರು ನಗರಕ್ಕೂ ನಾವು ಏನೋ ಒಂದು ಬೇರೆಯ ಒಂದು ನಮ್ಮ ಮುಂದಿನ ಕಾರ್ಯಕ್ರಮಗಳ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಬೆಂಗಳೂರು ನಗರದಲ್ಲಿ ಮಹಿಳೆಯರಿಗೆ ಇರ್ತಕ್ಕಂಥ ಹಲವಾರು ರೀತಿಯ ಭದ್ರತೆಯ ಕೊರತೆಗಳೇನಿದೆ, ಮಹಿಳೆಯರಿಗೆ ಎಲ್ಲಾ ರೀತಿಯ ಒಂದು ರಕ್ಷಣೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಮ್ಮ ಪಕ್ಷದ ನಿಲುವುಗಳೇನಂತಕ್ಕಂಥದ್ದನ್ನು ಈಗಿನ ಈ ಒಂದು ಪ್ರಣಾಳಿಕೆಯಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದೇವೆ. ಇವತ್ತು ಬೆಂಗಳೂರು ನಗರದಲ್ಲಿ ದಿನಕ್ಕೆ 24 ಗಂಟೆಯೂ ಕೆಲಸಕ್ಕೆ ಹೋಗ್ತಕ್ಕಂಥ ಮಹಿಳೆಯರಿಗೆ ವಿಶೇಷವಾದಂತಹ ರೀತಿಯ ಒಂದು ರಕ್ಷಣೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವೇನು ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ಮಹಿಳೆಯರು ಏನೋ ಒಂದು ಟ್ಯಾಕ್ಸಿಯನ್ನ ಚಾಲನೆ ಮಾಡತಕ್ಕಂಥದ್ದು, ಆ ಒಂದು ವೃತ್ತಿಯನ್ನು ಮಾಡತಕ್ಕಂಥವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಹಿಳೆಯರಿಗೆ ಇವತ್ತು ವಿಶೇಷವಾದಂತಹ ಒಂದು ಭದ್ರತೆಗಳನ್ನು ಕೊಟ್ಟು ಅವರಿಗೆ ಸಬ್ಸಿಡಿಯ ರೂಪ ಮುಖಾಂತರ ಆ ವಾಹನಗಳನ್ನು ಖರೀದಿ ಮಾಡತಕ್ಕಂಥದ್ದಕ್ಕೆ ನೆರವನ್ನು ಕೊಡ್ತಕ್ಕಂಥ ಯೋಜನೆಗಳಿರಬಹುದು. ಹಿರಿಯ ನಾಗರಿಕರು ಮತ್ತು ಮಹಿಳೆಯರಿಗೆ ಅವರ ಮನೆ ಬಾಗಿಲಿಗೆ ಏನೋ ಒಂದು ಸಾರಿಗೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳಿರಬಹುದು. ಹೀಗೆ ಹಲವಾರು ರೀತಿಯ ಈಗಿನ ಒಂದು ಜನಸಾಮಾನ್ಯರ ಅವರ ಜೀವನದ ಬದುಕಿನಲ್ಲಿ ಪ್ರತಿನಿತ್ಯ ಅವರಿಗೆ ಯಾವ ರೀತಿಯ ತೊಂದರೆಗಳಿದ್ದಾವೆ, ಆ ತೊಂದರೆಗಳಿಗೆ ಯಾವ ರೀತಿಯಲ್ಲಿ ನಾವು ಮುಂದಿನ ಒಂದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇವತ್ತು ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತಕ್ಕಂಥ ಹಲವಾರು ವಿಷಯಗಳನ್ನು ಇವತ್ತಿನ ಪ್ರಣಾಳಿಕೆಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇವೆ.
ಜನತಾದಳ ಸರ್ಕಾರ ಬಿದ್ದಾಗ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ತೋರಿದ ಬದ್ಧತೆ ಬಗ್ಗೆ ಜೆಡಿಎಸ್ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ನ್ಯೂಸ್ 24 ಬೆಂಗಳೂರು. ಬಿಜೆಪಿ ತೊರೆದ ಶಶಿಲ್ ನಮೋಶಿ ಮತ್ತು ಬೇಳೂರು ಗೋಪಾಲಕೃಷ್ಣ ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಬೇಳೂರು ಗೋಪಾಲಕೃಷ್ಣ ಶಶಿಲ್ ನಮೋಶಿ ಅವರನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್ ಡಿ ಕೆ, ಸಾಗರ ಕ್ಷೇತ್ರದಿಂದ ಬೇಳೂರು ಗೋಪಾಲಕೃಷ್ಣ ಹಾಗೂ ಗುಲ್ಬರ್ಗಾ ದಕ್ಷಿಣ ಕ್ಷೇತ್ರದಿಂದ ದತ್ತಾತ್ರೇಯ ರೇವೂರ್ ಬದಲಾಗಿ ಶಶಿಲ್ ನಮೋಶಿ ಜೆಡಿಎಸ್ನಿಂದ ಚುನಾವಣಾ ಕಣಕ್ಕಿಳಿಯಲಿದ್ದಾರೆ ಅಂತ ತಿಳಿಸಿದರು. ಇವತ್ತಿನ ದಿನ ಅಧಿಕೃತವಾಗಿ ಸುಶೀಲ್ ನಮೋಶಿ ಅವರು ಮತ್ತು ಅವರ ಬೆಂಬಲಿಗರೆಲ್ಲ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇವೆ. ಸುಶೀಲ್ ನಮೋಶಿ ಅವರು ಸೋಮವಾರದ ದಿವಸ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಅವರಿಗೇನು ಮನವಿ ಮಾಡಿದ್ದೇನೆ. ಅವರ ಮನಸ್ಸಿನಲ್ಲಿದ್ದಂಥದ್ದು ಗುಲ್ಬರ್ಗಾದಲ್ಲೇ ಒಂದು ಬೃಹತ್ ಸಭೆಯನ್ನು ಏರ್ಪಾಡು ಮಾಡಿ ಅಲ್ಲಿ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಭಾವನೆಗಳಿತ್ತು. ಆದರೆ ಈಗಿನ ಚುನಾವಣೆಯ ಹಿನ್ನೆಲೆಯಲ್ಲಿ ಸಮಯದ ಅಭಾವದಿಂದ ಇವತ್ತು ಅಧಿಕೃತವಾಗಿ ಇಲ್ಲೇನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಮುಂದಿನ ಒಂದು ವಾರದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ಏರ್ಪಾಡು ಮಾಡಿ ಇವತ್ತಿನ ರಾಜಕೀಯದ ಕೆಲವು ಬೆಳವಣಿಗೆಗಳೇನಿದ್ದಾವೆ ಇವತ್ತು ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ನಾವೇನೀಗಾಗಲೇ ತೀರ್ಮಾನ ಮಾಡಿದ್ದೆವು. ಕಳೆದ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ರೇವೂರವರ ಕುಟುಂಬದ ವಿಷಯದಲ್ಲಿ ನಾನವತ್ತು ತೆಗೆದುಕೊಂಡಂತ ನಿರ್ಧಾರ. ಅವತ್ತು ರೇವೂರವರ ಕುಟುಂಬವನ್ನು ಬಿಜೆಪಿ ಪಕ್ಷ ತಿರಸ್ಕಾರ ಮಾಡಿ ಆ ಕುಟುಂಬಕ್ಕೆ ಎಲ್ಲಾ ರೀತಿಯ ಗುಲ್ಬರ್ಗಾ ಜನತೆಯ ವಿಶ್ವಾಸವನ್ನು ಮೂಡಿಸಿ ಅವರಿಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಜನತಾದಳ ಅವತ್ತೇನು ಮಾಡಿದೆ.